ಬೀದರ್ ನಗರದ ರಂಗಮಂದಿರದಲ್ಲಿ ಕನ್ನಡದ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಶೋಕ್ ಎನ್ ಚಲವಾದಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಇದೇ ತಿಂಗಳ 9-11 ನಾಟಕ ಉತ್ಸವವನ್ನು ಜಿಲ್ಲಾ ರಂಗಮಂದಿರದಲ್ಲಿ ನಡೆಸಲಾಗುವುದು ಎಂದು ಹೇಳಿದರು. ನಾಟಕ ಉತ್ಸವದ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ ಬಿಆರ್ ಪಾಟೀಲ್ ಮಾತನಾಡಿ, ಇತ್ತೀಚೆಗೆ ಮಹಿಳೆ ಮತ್ತು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಿಂಸೆಗಳು ಅವರನ್ನು ಅರಿವನ್ನು ಮೂಡಿಸುವ ಜನ ಜಾಗೃತಿ ಕಾರ್ಯವನ್ನು ಈ ನಾಟಕಗಳ ಮೂಲಕ ಮಾಡಲಾಗುವುದು ಎಂದು ಹೇಳಿದರು. ಮಕ್ಕಳ ಮೇಲಿನ ದೌರ್ಜನ್ಯಗಳ ಅರಿವು ಮೂಡಿಸುವಂತ ಕಾರ್ಯಕ್ರಮದ ಯೋಜನೆಯಡಿ ಬರುವ 9-9 ಇದೇ ತಿಂಗಳು 9-11 5 ಮಾನ್ಯ ಇಲಾಖೆಯ ಸನ್ಮಾನ್ಯ ಸಚಿವರು ಹಾಗೂ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜದಲ್ಲಿರುವಂಥ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಏನು ದೌರ್ಜನ್ಯ ಆಗ್ತಿದೆಯೋ ಅದನ್ನು ಅರಿವು ಅದನ್ನು ತಪ್ಪಿಸ್ಲಿಕ್ಕೆ ಸುಮಾರು ಡಾಕ್ಟರ್ ಚಂದ್ರಶೇಖರ್ ಅವರ ಕಂಬಾರ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ 7 ಜನ ಆ ಸಮಿತಿಗೆ ಸದಸ್ಯರನ್ನಾಗಿ ಮಾಡಿ ಸುಮಾರು 52 ಜನರುಗಳಿಂದ ಲೇಖನವನ್ನು ಬರೆಸಲಿಕ್ಕೆ ನಾಟಕಗಳ ಲೇಖನವನ್ನು ಬರೆಸಲಿಕ್ಕೆ ತರಬೇತಿಯನ್ನು ಕೊಡ್ತಾರೆ ಕುಪ್ಪಳ್ಳಿಯಲ್ಲಿ. ಆ ನಿಮಿತ್ತವಾಗಿ ಅದರಲ್ಲಿ ಎಲ್ಲರೂ ಸುಮಾರು ಭಾಗವಹಿಸಿ 40